माया लोक चैनल के तमेलरिगू मत्तोम्मे स्वागत फ्रेंड्स इवत्तिन व्लॉग तुम्बाने इंटरेस्टिंग आगिरुत्ते ಏಕೆಂದ್ರೆ ಇದು ಬಂದ್ಬಿಟ್ಟು ನಮ್ಮ ಬೇಬಿ ವ್ಲಾಗ್ ಅದಕ್ಕಾಗಿ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಏನು ಈ ವ್ಲಾಗ್ನ ವಿಶೇಷತೆ ಅಂತ ಅಂದ್ಕೊಂಡಿರ್ಬೋದು ಅದಕ್ಕಾಗಿ ಹೇಳ್ತಾ ಇದ್ದೀನಿ ಲಾಸ್ಟ್ವರೆಗೂ ನೋಡಿ ಈ ವ್ಲಾಗ್ ಪೂರ್ತಿ ನಮ್ಮ ಬೇಬಿ ಬಗ್ಗೆನೇ ಇರುತ್ತೆ ಅದಕ್ಕಾಗಿ ಸೊ ಏನಪ್ಪ ಅಂದರೆ ಕೆಲವರು ಕಮೆಂಟ್ ಮಾಡಿ ಕೇಳ್ತಾ ಇದ್ರು ಬೇಬಿಗಾಗಿ ಏನು ತಗೊಂಡ್ರಿ ಏನು ಶಾಪಿಂಗ್ ಮಾಡಿದ್ರಿ ನಮಗೂ ಹೇಳಿ ಅಂತ ಸೊ ನಾನು ಬೇಬಿಗಾಗಿ ಸದ್ಯಕ್ಕೆ ಏನು ಶಾಪಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿರಲಿಲ್ಲ ನಾನು ಪ್ಲ್ಯಾನ್ ಕೂಡ ಮಾಡಿಲ್ಲ ಸೊ ನೀವು ಹೇಳ್ದಾಗೆ ನನಗೆ ಐಡಿಯಾ ಬಂದಿದ್ದು ಸೊ ಬೇಬಿಗೆ ಏನಾದರೂ ಶಾಪಿಂಗ್ ಮಾಡ್ಬೇಕು ಯಾಕೆಂದರೆ ನಾವು ಯಾವಾಗಲೂ ಇಬ್ಬರೇ ಇದ್ದು ಸೊ ಸಡನ್ನಾಗಿ ಬೇಬಿ ಬಂದಮೇಲೆ ತೊಗೋಬೇಕು ಅದು ತೊಗೋಬೇಕು ಇದು ತೊಗೋಬೇಕು ಅನ್ನೋದೇನು ಇರೋದಿಲ್ಲ ಅಲ್ವಾ ಸೊ ಅದಕ್ಕಾಗಿ ನಾನೇನು ತೊಗೊಂಡಿಲ್ಲ ಇನ್ನು ಚಿಕ್ಕ ಪಾಪು ಅದು ಅದಕ್ಕೆ ಏನು ಬೇಕಾಗತ್ತೆ ಇವಾಗ ಸದ್ಯಕ್ಕೆ ಸೊ ಹಾಗಾಗಿ ನಾನೇನು ತೊಗೊಂಡಿಲ್ಲ ರಾಜು ಏನು ಮಾಡಿದ್ದಾರೆ ಗೊತ್ತಾ ನನಗೇನು ಹೇಳ್ದೇನೆ ಅವರು ಬೇಬಿಗೆ ಅಂದರೆ ಅವ್ರ ಮಗಳಿಗಾಗಿ ಆಲ್ರೆಡಿ ಶಾಪಿಂಗ್ ಮಾಡಿಬಿಟ್ಟಿದ್ದಾರೆ ಅವರು ಸೊ ಮನೆಗೆ ಬರೋವ್ರಿಗೂ ಗೊತ್ತಿಲ್ಲ ನನಗೆ ಇಷ್ಟೆಲ್ಲ ಶಾಪಿಂಗ್ ಮಾಡಿದ್ದಾರೆ ಮಗಳಿಗೋಸ್ಕರ ಅಂತ ಹೇಳ್ಬಿಟ್ಟು ನಾನು ಏನಪ್ಪ ಇಷ್ಟು ದೊಡ್ಡ ದೊಡ್ಡ ಬಾಕ್ಸ್ಗಳೆಲ್ಲ ಬರೋದು ನೋಡಿಬಿಟ್ಟು ನನ್ನ ಮನೆಗ ಅಥವಾ ಮೇಲ್ ಮನೆಗ ಅಂತ ಅಂದ್ಕೊಂಡಿದ್ದೆ ಅದು ಮನೆಗೆ ಬಂದಮೇಲೆ ಅದ್ರ ಮೇಲೆ ನನ್ನ ಹೆಸರಿತ್ತು ಸೊ ನಾನೇನು ಆರ್ಡರ್ ಮಾಡೇ ಇಲ್ಲ ಸೊ ಯಾರು ಆರ್ಡರ್ ಮಾಡಿರ್ತಾರೆ ಅಂತ ನೋಡಿದ್ರೆ ರಾಜು ಆರ್ಡರ್ ಮಾಡಿದ್ದಾರೆ ಸೊ ನಾನು ಇವತ್ತು ನಮ್ಮ ಮಗಳಿಗೋಸ್ಕರ ಏನೆಲ್ಲ ತೊಗೊಂಬಂದಿದ್ದಾರೆ ಅನ್ನೋದ್ರ ಬಗ್ಗೆ ತೋರಿಸ್ತೀನಿ ಬನ್ನಿ ಅಪ್ಪ ಮೊದಲನೇದಾಗಿ ಮಗಳಿಗೆ ಪರ್ಚೇಸ್ ಮಾಡಿರೋದು ಇದು ಜೋಕಾಲಿ ಇಷ್ಟು ದೊಡ್ಡ ಜೋಕಾಲಿ ಬೇಕಾ ಹೇಳಿ ನೀವೇ ಅಂದರೆ ಇದನ್ನು ಇನ್ನೊಂದು 4 ವರ್ಷ 5 ವರ್ಷ ಯೂಸ್ ಮಾಡ್ಕೊಂಡು 4 ವರ್ಷ 5 ವರ್ಷ ಇನ್ನೂ ಆರಾಮಾಗಿ ಜಾಸ್ತಿ ಯೂಸ್ ಮಾಡ್ಕೋಬೋದು ಸೊ ಇದರ ವಿಶೇಷತೆ ಏನು ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಇದರಲ್ಲಿ ಲಾಕಿಂಗ್ ಸಿಸ್ಟಮ್ ಇದೆ ನೋಡಿ ಈ ರೀತಿಯಾಗಿ ಓಪನ್ ಮಾಡಿದ್ದೀನಿ ಈಗ ಓಪನ್ ಮಾಡಿದಾಗ ನಾವು ಈ ರೀತಿ ತೂಗ್ಬೋದು ಒಂದು ವೇಳೆ ಬೇಡ ಬೆಡ್ ಪಕ್ಕದಲ್ಲೇ ಹಾಕ್ಕೊಂಡಿರ್ತೀರಾ ಅಂದಾಗ ಈ ರೀತಿ ಲಾಕ್ ಮಾಡ್ಕೋಬೋದು ಮತ್ತು ವೀಲ್ಸ್ಗೆ ಲಾಕಿಂಗ್ ಸಿಸ್ಟಮ್ ಕೂಡ ಇದೆ ಅಂದರೆ ನೀವು ಒಂದು ರೂಮಿಂದ ಇನ್ನೊಂದು ರೂಮಿಗೆ ತೊಗೊಂಡು ಹೋಗ್ಬೋದು ನೋಡಿ ಈ ರೀತಿ ಲಾಕ್ ಮಾಡ್ಬೋದು ಸ್ವಲ್ಪನೂ ಮೂವ್ ಆಗೋದಿಲ್ಲ ಇದರಲ್ಲಿ ಇನ್ನೊಂದು ನನಗೆ ಇಷ್ಟ ಆಗಿದ್ದು ಏನಪ್ಪ ಅಂದರೆ ನೋಡಿ ಈ ರೀತಿ ಜಿಪ್ನ ತೆಗೆದುಬಿಟ್ರೆ ನಾವು ಬೇಬಿನ ಪಕ್ಕದಲ್ಲೇ ಅಂದರೆ ನಾವು ಮಲ್ಕೋತೀವಲ್ಲ ಅದ್ರ ಪಕ್ಕದಲ್ಲೇ ನಾವು ಬೇಬಿನ ಇದರಲ್ಲಿ ಮಲಗಿಸ್ಕೋಬೋದು ಹಾಗೆ ಒಳಗಡೆ ಮ್ಯಾಟ್ರಸ್ ಕೂಡ ಇರುತ್ತೆ ತುಂಬಾ ಸಾಫ್ಟ್ ಆಗಿರುತ್ತೆ ಬೇಬಿಗೂ ಕೂಡ ತುಂಬ ಕಂಫರ್ಟಬಲ್ ಆಗಿರುತ್ತೆ ನನಗೆ ಬೇಬಿ ಬಟ್ಟೆಗಳನ್ನ ತೆಗೆದಿಟ್ಕೊಳ್ಳಿಕ್ಕೆ ತುಂಬಾ ಕಷ್ಟ ಆಗ್ತಾಯಿತ್ತು ಯಾಕೆಂದರೆ ಪುಟ್ಟುದು ಇರ್ತಾ ಇತ್ತಲ್ವಾ ಸೊ ಇದರಲ್ಲಿ ನೋಡಿ ಕೆಳಗಡೆ ನಾವು ಬೇಬಿ ಬಟ್ಟೆಗಳನ್ನೆಲ್ಲ ಇಟ್ಕೋಬೋದು ಆರಾಮಾಗಿ ನಮ್ಮ ಪಾಪು ಬಟ್ಟೆ ಎಲ್ಲ ಹಿಡಿಸುತ್ತೆ ಇದರಲ್ಲಿ ಫ್ರೆಂಡ್ಸ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಫಸ್ಟ್ ಈ ರೀತಿ ಇತ್ತು ನನ್ನ ಪರಿಸ್ಥಿತಿ ಯಾಕೆಂದರೆ ಫಸ್ಟು ಮಗುಗಾಗಿ ಬೇರೆ ತೊಗೊಂಬಂದಿದ್ವಿ ಅದು ಕಂಫರ್ಟಬಲ್ ಇತ್ತು ಬಟ್ ಏನಂದರೆ ಹಗ್ಲೆಲ್ಲ ಅವಳು ಸ್ವಲ್ಪ ಎದ್ದಾಗೆಲ್ಲ ನಾನು ತೂಗ್ತಾ ನಿಂತ್ಕೋಬೇಕು ನನಗೆ ನಿದ್ದೆ ಸರಿಯಾಗಿ ಆಗ್ತಿರ್ಲಿಲ್ಲ ನಿದ್ದೆ ಚೆನ್ನಾಗಾಗಬೇಕು ಅಂತ ಹೇಳಿ ರಾಜು ಇದನ್ನು ತೊಗೊಂಡಿದ್ದಾರೆ ಇದರಲ್ಲಿ ಏನು ವಿಶೇಷತೆ ಅಂತ ಅಂದ್ಕೊಂಡಿರ್ಬೋದು ನಾರ್ಮಲಾಗೇ ಇದೆ ಅಲ್ವಾ ಅಂತ ಅಂದ್ಕೊಂಡಿರ್ಬೋದು ನಾನು ಅದೇ ರೀತಿಯಾಗಿ ನೋಡೋಕ್ಕೆ ಇಷ್ಟು ದೊಡ್ಡದಿದೆ ನಾರ್ಮಲಾಗಿದೆ ಅಂತ ಅಂದ್ಕೊಂಡಿದ್ದೆ ಇದರಲ್ಲಿ ಎಕ್ಸ್ಟ್ರಾ ಫೀಚರ್ಸ್ ಇದೆ ಅದು ಕೂಡ ತೋರಿಸ್ತೀನಿ ನೋಡಿ ಒಂದು ಚಿಕ್ಕ ರಿಮೋಟ್ ಕೊಟ್ಟಿರ್ತಾರೆ ಈ ರೀತಿಯಾಗಿ ಇದರಲ್ಲಿ ಮ್ಯೂಸಿಕ್ ಬರುತ್ತೆ ಅಂದರೆ ಮಕ್ಕಳಿಗೆ ಏನು ಲಾಲಿ ಹಾಡಬೇಕಲ್ವಾ ಆ ರೀತಿಯಾಗಿ ಒಂದು 4-5 ಥರ ಮ್ಯೂಸಿಕ್ ಬರುತ್ತೆ ಅದ್ರ ಜೊತೆಗೆ ಆಟೋಮೆಟಿಕ್ಕಾಗಿ ನಾವು ಇದರಲ್ಲಿ ಟೈಮ್ ಸೆಟ್ ಮಾಡಿದ್ವಿ ಅಂದರೆ ತಾನಾಗೆ ಜೋಕಾಲಿ ಏನು ತೂಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಾವು ತೂಗಬೇಕಾದ ಅಗತ್ಯ ಇರೋದಿಲ್ಲ ಟೈಮ್ ಸೆಟ್ ಮಾಡಿದ್ರೆ ಆಯಿತು ತೋರಿಸ್ತೀನಿ ನೋಡಿ ಸೊ ಈ ರೀತಿಯಾಗಿ ಆಟೋಮೆಟಿಕ್ಕಾಗಿ ತೂಗುತ್ತೆ ನನಗೆ ಶಾಕ್ ಆಯಿತು ಈ ರೀತಿಯಾಗಿ ಕೂಡ ಸಿಗತ್ತೆ ಮಾರ್ಕೆಟ್ನಲ್ಲಿ ನಮಗೆ ಅಂತ ಇದರಲ್ಲೇ ನಾವು ಸ್ವಲ್ಪ ಸ್ಪೀಡ್ ಬೇಕಂದರೆ ಸ್ಪೀಡ್ ಮಾಡ್ಬೋದು ಸ್ಲೋ ಬೇಕಂದರೆ ಸ್ಲೋ ಮಾಡ್ಬೋದು 1, 2, 3 ಅಂತ ಆಪ್ಷನ್ ಕೊಟ್ಟಿರ್ತಾರೆ ಬೇಡ ಮಗು ಮಲ್ಕೊಂಡಿದೆ ಅಂದರೆ ಸ್ಟಾಪ್ ಕೂಡ ಮಾಡ್ಬೋದು ಸ್ಟಾಪ್ ಆಗಿಬಿಡುತ್ತೆ ಹಾಗೆ ಇದರಲ್ಲಿ ಮ್ಯೂಸಿಕ್ ಕೂಡ ಬರುತ್ತೆ ಮ್ಯೂಸಿಕ್ ಜಾಸ್ತಿ ಬೇಕು ಅಂದರೂ ಜಾಸ್ತಿ ಮಾಡ್ಬೋದು ಅಥವಾ ಕಡಿಮೆ ಬೇಕು ಅಂದರೂ ಕಡಿಮೆ ಮಾಡಿಕೊಂಡು ಇಟ್ಕೋಬೋದು ತೋರಿಸ್ತೀನಿ ನೋಡಿ ಸೊ ಮ್ಯೂಸಿಕ್ ಕೂಡ ಚೇಂಜ್ ಮಾಡ್ಬೋದು ಸೊ ನಿಮ್ಮ ಹತ್ರ ಈ ರೀತಿ ರಿಮೋಟ್ ಬೇಡ ಅಂದ್ಕೊಂಡ್ರು ಕೂಡ ಇಲ್ಲೇ ಬಟನ್ಸ್ ಆಪ್ಷನ್ ಕೂಡ ಇರುತ್ತೆ ನಾವು ಆನ್ ಮಾಡ್ಕೊಂಡ್ಬಿಟ್ಟು ಸೊ ರಿಮೋಟ್ನಲ್ಲಿ ಏನು ಫೀಚರ್ಸ್ ಇರುತ್ತಲ್ವಾ ಅದೇ ಇರುತ್ತೆ ಇದರಲ್ಲಿ ಕೂಡ ಹಾಗೆ ಇದನ್ನು ಹೈಟ್ ಹೆಚ್ಚು ಕಮ್ಮಿ ಕೂಡ ಮಾಡ್ಕೋಬೋದು ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಮಾಡ್ಬೋದು ಅಥವಾ ಕೆಳಗೆ ಕೂಡ ಮಾಡ್ಕೋಬೋದು ಆ್ಯಂಡ್ ಇನ್ನು ಮಸ್ಕಿಟೋ ನೆಟ್ ಹಾಕುವಾಗ ಇದನ್ನು ತೆಗೆದುಬಿಡಬೇಕು ಈ ರೀತಿ ತೆಗೆದುಬಿಟ್ಟು ಮಸ್ಕಿಟೋ ನೆಟ್ನ ಇದಕ್ಕೆ ಹಾಕ್ಕೋಬೋದು ಬೇಡ ಅಂದ್ಕೊಂಡ್ರೆ ನೀವು ಹಾಗೆ ಕೂಡ ಯೂಸ್ ಮಾಡ್ಕೋಬೋದು ಬಟ್ ಸೊಳ್ಳೆ ಜಾಸ್ತಿ ಇದ್ದಾಗ ಮಸ್ಕಿಟೋ ನೆಟ್ ಹಾಕಿದ್ರೆ ಒಳ್ಳೇದಲ್ವಾ ಫ್ರೆಂಡ್ಸ್ ಫಸ್ಟ್ ಪ್ರಾಡಕ್ಟ್ ಇದು ನಿಮ್ಗೆ ಇಷ್ಟ ಆಯಿತಾ ಸೊ ಹೇಗಿದೆ ಅನ್ನೋದನ್ನ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ನನಗೂ ಕೂಡ ತುಂಬ ಖುಷಿಯಾಗುತ್ತೆ ಫ್ರೆಂಡ್ಸ್ ಅದೊಂದೇ ಅಲ್ಲ ಇನ್ನೊಂದಿದೆ ತೋರಿಸ್ತೀನಿ ನೋಡಿ
ಸೊ ಇದು ನೋಡೋಕ್ಕೆ ಸ್ವಲ್ಪ ಡಿಫ್ರೆಂಟ್ ಆಗಿರ್ಬೋದು ನಿಮಗೆ. ಇದು ಬಂದುಬಿಟ್ಟು ಬೇಬಿ ರಾಕರ್ ಅಂತ ಕರೀತಾರೆ, ಅಂದರೆ ಜೋಕಲಿ ಅಂತ ನಾವೇನು ಹೇಳ್ತೀವಲ್ವಾ. ಸೊ ಇದು ಒಂದು ಟೈಪ್ ಆದಂಥ ಜೋಕಲಿ. ನೋಡಿ ಇಲ್ಲಿ ಆನ್ ಆಫ್ ಇರುತ್ತೆ. ಫಸ್ಟ್ ಆನ್ ಮಾಡ್ಕೊಂಡ್ಬಿಟ್ಟು ಇದರಲ್ಲೇ ಮ್ಯೂಸಿಕ್ಕು ವಾಲ್ಯೂಮ್ ಹೆಚ್ಚು ಕಮ್ಮಿ ಮಾಡ್ಕೊಳ್ಳೋದು ಅಥವಾ 1, 2, 3 ಅಂತ ಆಪ್ಷನ್ ಕೂಡ ಇರುತ್ತೆ. ಅಂದರೆ ಅದನ್ನು ಕ್ಲಿಕ್ ಮಾಡಿದಾಗ ಇದು ಚೆನ್ನಾಗಿ ಮೂವ್ ಆಗುತ್ತೆ. ಈ ರೀತಿ ಆಫ್ ಮಾಡ್ಕೋಬೋದು. ಇದಕ್ಕೆ ಮಸ್ಕಿಟೋ ನೆಟ್ ಕೂಡ ಇದೆ, ಇದನ್ನ ಕೂಡ ತೆಗಿಬೋದು ಈ ರೀತಿ. ಸೊ ಪೂರ್ತಿಯಾಗಿ ಕೂಡ ತೆಗಿಬೋದು ಇದನ್ನ. ಹಾಗೆ ಫ್ರೆಂಡ್ಸ್ ಇದರಲ್ಲಿ ಟಾಯ್ಸ್ ಕೂಡ ಇದೆ ನೋಡಿ. ಸೊ ಇದೊಂದು ಸ್ಟಾರ್ ಕೂಡ ಇದೆ. ಅಂದರೆ ಮಕ್ಕಳು ಈ ರೀತಿ ತೂಗುವಾಗ ಇದೇನಾಗುತ್ತೆ ಅಂದರೆ ಈ ರೀತಿ ಎಲ್ಲ ಆಡ್ತಾ ಇರತ್ತಲ್ವಾ, ಅದನ್ನ ನೋಡ್ಕೋತಾ ಹಾಗೇನು ಮಲ್ಕೊಂಡ್ಬಿಡ್ತಾರೆ. ಬೇಡ ಅಂದರೆ ಇದನ್ನ ರಿಮೂವ್ ಕೂಡ ಮಾಡ್ಬೋದು. ಹಾಗೆ ಒಳಗಡೆ ಒಂದು ಮ್ಯಾಟ್ರೆಸ್ ಕೂಡ ಇರುತ್ತೆ, ತುಂಬ ಚೆನ್ನಾಗಿದೆ, ಸಾಫ್ಟ್ ಆಗಿದೆ. ಆ್ಯಂಡ್ ಈ ರೀತಿಯಾಗಿ ಹಾಕಿಬಿಟ್ಟು ಫ್ರೆಂಡ್ಸ್ ಇದ್ಯಾಕೆ ಈ ಥರ ಡೌನ್ ಆಗಿದೆ ಅಂತ ಅನಿಸ್ಬೋದು. ನಾನು ಕೂಡ ರಾಜುಗೆ ಅದೇ ಕ್ವೆಶನ್ ಕೇಳಿದೆ. ಸೊ ಮಕ್ಕಳು ಇದ್ರ ಮೇಲೆ ಮಲ್ಕೊಂಡಾಗ ಇನ್ನೂ ಹೆಚ್ಚಿನ ಹೊತ್ತು ಮಲ್ಕೋತಾರಂತೆ. ಯಾಕೆ ಅಂದರೆ ಮಕ್ಕಳಿಗೆ ಹಾಲು ಕುಡಿಸಿದಾಗ ಸ್ವಲ್ಪನಾದರೂ ವಾಮಿಟ್ ಮಾಡ್ಕೋತಾರಲ್ವ, ಯಾಕೆಂದರೆ ಅವರ ಡೈಜೆಸ್ಟಿವ್ ಸಿಸ್ಟಮ್ ಇನ್ನೂ ಅಷ್ಟು ರೆಡಿ ಆಗಿರೋದಿಲ್ಲ. ಅದಕ್ಕಾಗಿ ಅವರು ಈ ರೀತಿಯಾಗಿ ಡಿಸೈನ್ ಮಾಡಿದ್ದಾರೆ. ಅಂದರೆ ಇದರಲ್ಲಿ ಮಲಗಿಸಿದಾಗ ಅಷ್ಟಾಗಿ ವಾಮಿಟ್ ಮಾಡ್ಕೊಳೋದಿಲ್ಲ, ಕಡಿಮೆ ಆಗುತ್ತೆ ವಾಮಿಟ್ ಮಾಡ್ಕೊಳ್ಳೋದು. ಫ್ರೆಂಡ್ಸ್ ಬೇಬಿಗೆ ರಾಜು ಇವೆಲ್ಲವೂ ಕೂಡ ಸ್ಟಾರ್ ಆ್ಯಂಡ್ ಡೈಸಿ ಅನ್ನೋ ವೆಬ್ಸೈಟಿಂದ ತೊಗೊಂಡಿದ್ದಾರಂತೆ. ಹಾಗೆ ಈಗ ಒಳ್ಳೆಯ ಒಳ್ಳೆಯ ಆಫರ್ ಕೂಡ ಇದೆ ಅಂತೆ. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹಾಗೆ ನಾನು ತೊಗೊಂಡಿರೋಂಥ ಪ್ರಾಡಕ್ಟ್ಸ್ಗಳೇ ಬೇಕು ಅಂದರೆ ಅದರ ಲಿಂಕ್ ಕೂಡ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಫ್ರೆಂಡ್ಸ್ ತಡಾಯ್, ಇದೇನು ಗೊತ್ತಾ, ನಮ್ಮ ಬೇಬಿ ಶಾರನ್ಗೆ ಟ್ರಾಲರ್. ಸೊ ಅವಳಿಗೆ ಈಗ ಟ್ರಾಲರ್ ಅವಶ್ಯಕತೆ ಇದೆಯಾ ನೀವೇ ಹೇಳಿ. ಹಾಗಂತ ಹೇಳಿಬಿಟ್ಟು ನನಗೆ ಈಗ ಕೊಡಕ್ಕೆ ಕೂಡ ಮನಸ್ಸಿಲ್ಲ ನೋಡಿ. ಈ ಟ್ರಾಲರ್ ನೋಡಿದ್ರೆ ಯಾರಿಗೆ ಕೊಡಕ್ಕೆ ಮನಸ್ಸಾಗತ್ತೆ. ನನಗಂತೂ ರಿಟರ್ನ್ ಮಾಡೋಕ್ಕೆ ಇಷ್ಟ ಇಲ್ಲ, ಫಸ್ಟ್ ರಿಟರ್ನ್ ಮಾಡ್ಬೇಕು ಅನ್ಕೊಂಡೆ, ಇಷ್ಟನೇ ಆಗ್ತಾ ಇಲ್ಲ ನೋಡಿ. ಈ ರೀತಿಯಾಗಿ ಇದನ್ನ ವಾಶ್ ಕೂಡ ಮಾಡ್ಬೋದು ತೆಗೆದ್ಬಿಟ್ಟು. ಆ್ಯಂಡ್ ಬೇಬಿನ ಕೂರಿಸ್ಬಿಟ್ಟು ಲಾಕ್ ಮಾಡಲಿಕ್ಕೆ ಇಲ್ಲಿ ಲಾಕ್ ಕೂಡ ಇರುತ್ತೆ, ಹಾಗೆ ಬಿಸಿಲೇನೂ ಬೀಳ್ದಲೆ ಕಂಫರ್ಟಬಲ್ ಆಗಿರುತ್ತೆ ಚೆನ್ನಾಗಿ. ಆ್ಯಂಡ್ ಹಾಗೆ ವೀಲ್ಸ್ನ ಕೂಡ ಲಾಕ್ ಮಾಡ್ಬೋದು ಈ ರೀತಿ ಲಾಕ್ ಮಾಡಿದ್ರೆ. ಇದು 360 ಡಿಗ್ರಿ ಟರ್ನ್ ಆಗುತ್ತೆ ಈ ರೀತಿಯಾಗಿ. ನಾವು ಅದು ಬೇಡ ಅಂದ್ಕೊಂಡ್ರೆ ಅದನ್ನ ಕೂಡ ಲಾಕ್ ಮಾಡ್ಬೋದು. ಇದರಲ್ಲಿ ಬೇಬಿನ ಕೂರಿಸಿದಾಗ ಸೇಫ್ಟಿ ತುಂಬ ಚೆನ್ನಾಗಿದೆ ನೋಡಿ, ಮೂನೆ ಆಗೋದಿಲ್ಲ. ಒಂದೇ ಸಲ ಫೋಲ್ಡ್ ಮಾಡಿ ಇಟ್ಬಿಡ್ಬೋದು, ಅದಕ್ಕಾಗಿ ನಾನು ಈ ರೀತಿ ಫೋಲ್ಡ್ ಮಾಡೋಕ್ಕೆ ಬರೋದ್ರಿಂದ ಸೊ ಹಾಗೆ ತೆಗೆದಿಡ್ತೀನಿ. ನಮ್ಮ ಬೇಬಿ ದೊಡ್ಡದಾದ್ಮೇಲೆ ಮತ್ತೆ ಯೂಸ್ ಮಾಡ್ಕೋತೀವಿ. ಸೊ ಇಲ್ಲಿ ಬೇಕಾದ್ರೆ ಏನಾದರೂ ಇಟ್ಕೊಳ್ಳಿಕ್ಕೆ ಚೆನ್ನಾಗಿದೆ ನೋಡಿ, ಬೇಬಿಗೆ ಟಾಯ್ಸ್ ಅದೆಲ್ಲ ಇಟ್ಕೋಬಹುದು. ಹಾಗೆ ಬೇಬಿ ಏನು ಮಾಡ್ತಾ ಇದೆ ಅಂತ ನೋಡಲಿಕ್ಕೆ ಒಂದು ಚಿಕ್ಕ ನೆಟ್ ಕೂಡ ಕೊಟ್ಟಿರ್ತಾರೆ. ಹಾಗೆ ಇದರಲ್ಲಿ ಸೈಡ್ಗೆ ವಾಲೆಟ್ ಏನಾದರೂ ಇಟ್ಕೊಳ್ಳಿಕ್ಕೆ ಕೊಟ್ಟಿದ್ದು. ಒಂದು ವೇಳೆ ಬೇಬಿ ಅಳ್ತಾ ಇದೆ, ನಾವು ಮುಂದ್ಗಡೆ ಹೋಗ್ಬೇಕು ಅಂದ್ರೆ ಏನಿಲ್ಲ, ಜಸ್ಟ್ ಈ ರೀತಿ ನೋಡಿ ಇದನ್ನ ತೆಗೆದ್ಬಿಟ್ಟು ನಾವು ಆರಾಮಾಗಿ ಬೇಬಿ ಹತ್ರ ಮಾತಾಡ್ಬೋದು. ಬೇಕಿದ್ರೆ ನಾನು ಲಾಕ್ ಮಾಡಿದ್ದೀನಿ, ತೋರಿಸ್ತಾ ಇದ್ದೆ ನಿಮ್ಗೆ ಅಷ್ಟೇ. ಈ ರೀತಿ ಚೆನ್ನಾಗಿದೆ ಅಲ್ಲ, ಕಲರ್ ಅಂತ ಸೂಪರ್ ಇದೆ. ಫ್ರೆಂಡ್ಸ್ ಇದು ಇದು ಕೂಡ ನಮ್ಮ ಬೇಬಿಗೆ ಈಗ ಸದ್ಯಕ್ಕೆ ಬೇಡ ಅಂದ್ರೆ ಕೇಳಿಲ್ಲ, ತಗೊಂಡು ಇಟ್ಕೊಂಡಿದ್ದಾರೆ, ಆಫರ್ ಇತ್ತು ಅದಕ್ಕಾಗಿ ತಗೊಂಡು ಇಟ್ಕೊಂಡಿದ್ದಾರೆ. ಸೊ ಇದು ಬಂದ್ಬಿಟ್ಟು ಬೇಬಿ ಊಟ ಮಾಡಿಸ್ಲಿಕ್ಕೆ ಟೇಬಲು, ಒಂದು ಗ್ಲಾಸ್ ಕೂಡ ಇಡಲಿಕ್ಕೆ ಇದೆ. ಆ್ಯಂಡ್ ಬೇಬಿಗೆ ಸೀಟ್ ಕೂಡ ಕಂಫರ್ಟಬಲ್ ಆಗಿದೆ ಇದು. ಆ್ಯಂಡ್ ಇದನ್ನು ಲಾಕ್ ಮಾಡಿಬಿಟ್ಟು ಬೇಬಿನ ಕೂರಿಸ್ಬೋದು. ಇದನ್ನು ಹೈಟ್ ಬೇಕು ಅಂದರೆ ಹೆಚ್ಚು ಕಡಿಮೆ ಕೂಡ ಮಾಡ್ಕೋಬೋದು, ಸ್ವಲ್ಪ ಹೈಟ್ ಜಾಸ್ತಿ ಮಾಡ್ಕೋಬೋದು ಅಥವಾ ಕಡಿಮೆ ಮಾಡ್ಕೋಬೋದು. ಆ್ಯಂಡ್ ವೀಲ್ಸ್ ಕೂಡ ಕೊಟ್ಟಿದ್ದಾರೆ, ವೀಲ್ಸ್ಗೆ ಲಾಕಿಂಗ್ ಸಿಸ್ಟಮ್ ಕೂಡ ಇದೆ. ಇದು ಮೂವ್ ಆಗಬಾರ್ದಂದ್ರೆ ಈ ರೀತಿ ಆಫ್ ಮಾಡ್ಕೋಬೋದು. ಮತ್ತು ಇದು ಬೇಬಿಗೆ ಕಾಲು ಇಟ್ಕೊಳ್ಳಿಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ. ಸೊ ಬೇಬಿ ಬೀಳದೆ ರೀತಿಯಾಗಿ ಈ ಕಡೆ ಕಾಲು ಈ ಕಡೆ ಕಾಲು ಹಾಕಿ ಆರಾಮಾಗಿ ಕುತ್ಕೋಬೋದು ಬೇಬಿ. ಹೈಟ್ ಹೆಚ್ಚು ಕಮ್ಮಿ ಮಾಡ್ಕೊಳ್ಳಿಕ್ಕೆ ಬಟನ್ ಇಲ್ಲಿ ಕೊಟ್ಟಿದ್ದಾರೆ, ಫುಲ್ ಸ್ಟೀಲಿಂದ ಮಾಡಿದ್ದಾರೆ, ಚೆನ್ನಾಗಿದೆ, ಒಂಥರ ನೋಡಲಿಕ್ಕೂ ಕೂಡ ಡಿಫ್ರೆಂಟ್ ಆಗಿದೆ ಇದು. ಹಾಗೆ ಫೋಲ್ಡ್ ಮಾಡಿಕೊಂಡು ಎಲ್ಲಿಗೆ ಬೇಕಾದರೂ ಕೂಡ ತೊಗೊಂಡು ಹೋಗ್ಬೋದು. ಆ್ಯಂಡ್ ಕಲರ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಫ್ರೆಂಡ್ಸ್ ಅದಾದಮೇಲೆ ಬೇಬಿಗೆ ಬಾತ್ ಟಬ್, ಇದು ಕೂಡ ಇವಾಗ ಸದ್ಯಕ್ಕೆ ಯೂಸ್ ಮಾಡೋ ಹಾಗಿಲ್ಲ. ಫಸ್ಟ್ ಅವತಿ ಕಿಂದ ನನಗೆ ಹೆಂಗೆ ಓಪನ್ ಮಾಡಬೇಕನ್ನೋದು ಕೂಡ ಗೊತ್ತಿಲ್ಲ, ತರಿಸಿ ಇಟ್ಕೊಂಡಿದ್ದೀನಿ. ಇಲ್ಲ ಮತ್ತೆ ಬಾ.
ಫ್ರೆಂಡ್ಸ್ ಈ ಬಾತ್ ಟಬ್ಬು ನಮ್ಮ ಪಾಪುಗೆ ಸ್ವಲ್ಪ ದೊಡ್ಡದಾದ್ಮೇಲೆ ಅಂದರೆ ಕುತ್ಕೊಳ್ಳಂಗೆ ಆದಮೇಲೆ ಯೂಸ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದು ಯಾವ ರೀತಿ ಇದೆ ಅಂತ ನಾನು ಇನ್ನೂ ಯೂಸ್ ಮಾಡಿಲ್ಲ. ಪಾಪು ಸ್ವಲ್ಪ ದೊಡ್ಡದಾದಮೇಲೆ ಯೂಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಪಾಪುಗೆ ಕುತ್ಕೊಳ್ಳಿಕ್ಕೆ ಸೀಟ್ ಕೂಡ ಇದೆ, ಅಂದರೆ ಇದು ನೀರಿನಲ್ಲಿ ತೇಲತ್ತೆ. ಇದು ಅಂದರೆ ಇದರೊಳಗಡೆ ಸ್ಪಾಂಜ್ ಥರ ಇದೆ. ನಾನು ಈ ಉಪಯೋಗಿಸಿದ್ಮೇಲೆ ಆವಾಗೂ ಕೂಡ ತೋರಿಸ್ತೀನಿ ನಿಮಗೆ. ಸೊ ನಮ್ಮ ಕಾಲದಲ್ಲಿ ಇವೆಲ್ಲ ಏನೂ ಇರಲಿಲ್ಲ, ಇವಾಗ ನೋಡಿ ಎಷ್ಟೆಲ್ಲ ವೆರೈಟೀಸ್ ಬಂದಿದೆ ಅಂತ. ನನಗೆ ಮಗುಗೆ ಇದರಲ್ಲಿ ಸ್ನಾನ ಮಾಡಿಸೋದಕ್ಕಿಂತ ಇದರಲ್ಲಿ ಟಾಯ್ಸ್ ಎಲ್ಲ ಹಾಕ್ಬಿಟ್ಟು ಅವಳನ್ನು ಇದರಲ್ಲಿ ಕೂರಿಸ್ಬೇಕಂತ ಯೋಚನೆ ಮಾಡ್ತಾಯಿದ್ದೀನಿ. ಹಾಗೆ ನೋಡಿ, ನೀರೆಲ್ಲ ಉಪಯೋಗಿಸ್ಕೊಂಡ್ಮೇಲೆ ತೆಗೆದುಬಿಟ್ರೆ ನೀರೆಲ್ಲ ಹೊರಗಡೆ ಹೋಗುತ್ತೆ. ಬೇಬಿಗೆ ಇದರಲ್ಲಿ ಟಾಯ್ಸ್ ಹಾಕಿ ಕೂರಿಸ್ಬಿಟ್ರೆ ಆಟ ಆಡ್ಕೊಳ್ಳೋಕ್ಕೂ ಕೂಡ ಚೆನ್ನಾಗಿರುತ್ತೆ. ಸೊ ದೊಡ್ಡದಾಗೋದೇ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ, ದೊಡ್ಡದಾದಮೇಲೆ ಅದೇ ಕೆಲಸ ಫಸ್ಟ್ ಮಾಡ್ತೀನಿ. ನೋಡಿದ್ರಲ್ವ ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್. ಇದನ್ನು ಫೋಲ್ಡ್ ಮಾಡಿಬಿಟ್ಟು ಕೂಡ ತೆಗೆದಿಡ್ಬೋದು. ಈಗ ಸದ್ಯಕ್ಕೆ ನಾನು ಫೋಲ್ಡ್ ಮಾಡಿರ್ತೀನಿ. ಹಾಗೆ ನನಗೆ ಗರ್ಲ್ ಬೇಬಿ ಆಗಿರೋದ್ರಿಂದ ರಾಜು ಆಲ್ಮೋಸ್ಟ್ ಎಲ್ಲ ಪಿಂಕ್ ಕಲರ್ನಲ್ಲೇ ತೊಗೊಂಡಿದ್ದಾರೆ. ಫ್ರೆಂಡ್ಸ್ ಇದನ್ನು ಕೊನೆಯದಾಗಿ, ಇದು ನನಗ ಬೇಬಿಗ ನನಗೇನಲ್ಲ, ಇದು ಬೇಬಿಗೇನೆ, ಸುಮ್ಮನೆ ನಮಗಂತ ಹೇಳೋದಷ್ಟೇ. ನಿನಗೆ ಮತ್ತು ಬೇಬಿಗ ಇಬ್ಬರಿಗೂ ಅಂದರೆ ಬೇಬಿದೆಲ್ಲ ನಾನು ಹಾಕ್ಕೊಂಡು ಹೋಗ್ಬೇಕು, ಅದಕ್ಕೆ ನನಗೆ. ನಿಮ್ಮ ಬೇಬಿ ಅಲ್ವಾ ಮತ್ತೆ? ನಮ್ಮ ಬೇಬಿ ಶಾರೋನ್ ಬೇಬಿ, ಶಾರೋನ್ ಬೇಬಿ, ಲಿಟಲ್ ಶಾರೋನ್ ಬೇಬಿ. ಫ್ರೆಂಡ್ಸ್ ಇದು ಬಂದು ಬ್ಯಾಗು, ಚೆನ್ನಾಗಿದೆ, ಪಿಂಕ್ ಕಲರ್ ತುಂಬ ಇಷ್ಟ ನನಗೆ. ಆ್ಯಂಡ್ ಬೇಬಿ ಡೈಪರ್ ಬ್ಯಾಗ್, ಅಂದರೆ ಇದು ಬಂದು ಬೇಬಿ ಡೈಪರ್ ಬ್ಯಾಗ್, ತುಂಬಾ ಚೆನ್ನಾಗಿದೆ, ತೋರಿಸ್ತೀನಿ ಬನ್ನಿ. ಫ್ರೆಂಡ್ಸ್ ನೋಡೋಕ್ಕೆ ಇದು ಎಷ್ಟು ಚಿಕ್ಕ ಬ್ಯಾಗ್ ಥರ ಕಾಣಿಸ್ತಾ ಇದೆಯಲ್ವಾ. ಸೊ ನನಗೂ ಕೂಡ ಹಾಗೆ ಅನ್ನಿಸ್ತು. ಬಟ್ ಇದು ಓಪನ್ ಮಾಡಿದಾಗ ಎಷ್ಟೆಲ್ಲ ಪಾಕೆಟ್ಸ್ ಇದೆ ನೋಡಿ. ನಾವು ಬೇಬಿಗೆ ಬಟ್ಟೆಗಳನ್ನ ಇಟ್ಕೋಬಹುದು, ಅಥವಾ ನ್ಯಾಪಿಸ್ ಇಟ್ಕೋಬಹುದು, ವೈಪ್ಸ್ ಇಟ್ಕೋಬಹುದು ಇದರಲ್ಲಿ. ಅಂದರೆ ನಾವು ಹೇಗೆ ಬೇಕೋ ಹಾಗೆ ಅರೇಂಜ್ ಮಾಡಿ ಇಟ್ಕೋಬಹುದು. ತುಂಬಾ ಸ್ಪೇಸ್ ಇದೆ ಇದರಲ್ಲಿ, ಚಿಕ್ಕ ಚಿಕ್ಕ ಪಾಕೆಟ್ಸ್ ಕೂಡ ಇದೆ. ತುಂಬ ಇಷ್ಟ ಆಯಿತು ಇದರಲ್ಲಿ. ಇನ್ನೊಂದು ನನಗೆ ತುಂಬ ಇಷ್ಟ ಆಗಿದೆ ಏನಂದರೆ, ನಮ್ಮ ಮೊಬೈಲ್ ಚಾರ್ಜ್ ಕೂಡ ಇಟ್ಕೋಬಹುದು. ಸೊ ಪವರ್ ಬ್ಯಾಂಕ್ ರೀತಿಯಾಗಿ ಕೆಲಸ ಮಾಡುತ್ತೆ. ಆ್ಯಂಡ್ ಅದಾದಮೇಲೆ ಮುಂದೆ ಕೂಡ ಜಿಪ್ಸ್ ಇದೆ, ನೋಡ್ತಾ ಇದ್ದೀರಲ್ವಾ. ಸೊ ಇದರಲ್ಲಿ ನಮಗೆ ಬೇಕಾಗಿರುವಂಥ ಏನಾದರೂ ವಸ್ತುಗಳನ್ನ ಇಟ್ಕೋಬೋದು, ಅಥವಾ ಮಕ್ಕಳಿಗೆ ಬೇಕಾಗಿರುವಂಥದ್ದನ್ನು ಇಟ್ಕೋಬೋದು. ಹಾಗೆ ಬ್ಯಾಕ್ ಸೈಡ್ ಕೂಡ ಇದೆ. ಸೊ ಬ್ಯಾಕು ಫ್ರಂಟ್ ಎರಡೂ ಕಡೆಯೂ ಇದೆ. ಇಲ್ಲಿ ಬಂದು ಮಕ್ಕಳಿಗೆ ಹಾಲು ಬಾಟ್ಲಿ ಇಟ್ಕೋಬೋದು, ಅಥವಾ ಸ್ನ್ಯಾಕ್ಸ್ ಆ ರೀತಿ ಏನಾದರೂ ಇಟ್ಕೋಬೋದು. ಸೊ ಇವೆಲ್ಲವೂ ಕೂಡ ಹಾಲು ಬಾಟ್ಲಿ ಇಟ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ಆ್ಯಂಡ್ ಕಂಪ್ಲೀಟಾಗಿ ಹೇಳಬೇಕು ಅಂದರೆ, ನಮ್ಮ ಪಾಪುಗೆ ಕಂಪ್ಲೀಟಾಗಿ ಏನೆಲ್ಲ ಬೇಕೋ ಅದೆಲ್ಲ ಜೋಡಿಸ್ಕೋಬೋದು ಆರಾಮಾಗಿ. ವಾಟರ್ ಬಾಟ್ಲಿ ಇಟ್ಕೊಳ್ಳೋಕ್ಕೂ ಕೂಡ ಇದೆ. ಆ್ಯಂಡ್ ನೋಡಿ, ಇಲ್ಲಿ ಒಂದು ಚಿಕ್ಕ ಬಟನ್ ಕೂಡ ಕೊಟ್ಟಿರ್ತಾರೆ, ಈ ರೀತಿಯಾಗಿ ಕೂಡ ಇಟ್ಕೊಂಡು ಹೋಗ್ಬೋದು, ಅಥವಾ ನಾವು ಈ ರೀತಿಯಾಗಿ ಕೂಡ ಹಾಕ್ಕೋಬೋದು. ಮತ್ತು ಇದನ್ನು ಕಾಲೇಜ್ ಬ್ಯಾಗ್ ಅಂದ್ಕೊಂಬಿಟ್ಟಿರ, ನೋಡಲಿಕ್ಕೆ ಅದೇ ಥರ ಇದೆಲ್ಲ. ಕಾಲೇಜ್ ಸ್ಟೂಡೆಂಟ್ಸ್ಗೆ ಈ ಥರ ಬ್ಯಾಗ್ ಕಲರ್ಸ್ ಆದರೂ ತುಂಬ ಇಷ್ಟ ಆಗುತ್ತೆ, ತುಂಬ ಚೆನ್ನಾಗಿದೆ. ಫ್ರೆಂಡ್ಸ್ ನನಗೆ ರಾಜು ತೊಗೊಳ್ಳೋದ್ರಲ್ಲಿ ಎಲ್ಲವೂ ಕೂಡ ಇಷ್ಟ ಆಗುತ್ತೆ, ಯಾಕೆಂದರೆ ಅವರು ಚೆನ್ನಾಗಿ ಸ್ಟಡಿ ಮಾಡಿಬಿಟ್ಟು ಅದ್ರ ಬಗ್ಗೆ ರಿವ್ಯೂಸ್ ಎಲ್ಲ ನೋಡಿಬಿಟ್ಟು ತೊಗೋತಾರೆ, ಅದು ತುಂಬ ಖುಷಿಯಾಗುತ್ತೆ. ಬಟ್ ನನಗೆ ಅಷ್ಟೊಂದು ಪೇಷನ್ಸ್ ಇರೋದಿಲ್ಲ. ಸೊ ಏನೇ ಪರ್ಚೇಸ್ಗಾಗಿರ್ಬೋದು ಇವೆಲ್ಲ ಕೂಡ ರಾಜುನೇ ನೋಡ್ಕೋತಾರೆ. ಅವ್ರು ಹೇಗಿದ್ದರೂ ಅವ್ರಿಗೆ ಗೊತ್ತಿದೆ ಅಲ್ವಾ ಏನೆಲ್ಲ ತೊಗೋಬೇಕು ಅಂತ. ಅದಕ್ಕಾಗಿ ನನಗೇನೂ ಹೇಳಿಲ್ಲ, ತೊಗೊಂಡ್ಮೇಲೆ ಹೇಳಬೇಕು ಅಂತ ಹೇಳಿ ನನಗೆ ತೊಗೊಂಡ್ಮೇಲೆ ಹೇಳಿದ್ರು. ನನಗೆ ಇದು ತುಂಬ ಇಷ್ಟ ಆಯಿತು, ಇದು ಒಂದೇ ನನಗೆ ಯೂಸ್ ಆಗೋದು. ಇನ್ನು ಉಳ್ಕಿದ್ದೆಲ್ಲ ನಮ್ಮ ಸಿನಿಮಾಗೆ ಯೂಸ್ ಆಗುತ್ತೆ. ಸೊ ಅವಳು ಯಾವಾಗ ಯಾವಾಗ ಬೇಗ ದೊಡ್ಡವಳಾಗ್ತಾಳೆ ಅನಿಸ್ಬಿಟ್ಟಿದೆ ನನಗಂತೂ. ಸೊ ಅದೆಲ್ಲದನ್ನ ನೋಡಿ ನಾನು ಖುಷಿ ಪಡ್ತೀನಿ. ಹಾಗೆ ನೀವೆಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇರ್ತೀರಂತ ಗೊತ್ತು. ಖಂಡಿತವಾಗ್ಲೂ ನಾನು ನನ್ನ ಬೇಬಿ ಸ್ವಲ್ಪ ದೊಡ್ಡದಾದಮೇಲೆ ಇವೆಲ್ಲವೂ ಕೂಡ ಹೇಗೆ ಯೂಸ್ ಮಾಡ್ತೀನಿ, ಬೇಬಿ ಹೇಗೆ ಎಂಜಾಯ್ ಮಾಡುತ್ತೆ ಅದೆಲ್ಲದೂ ಕೂಡ ತಿಳಿಸ್ತೀನಿ. ಇವೆಲ್ಲವೂ ಕೂಡ ಸ್ಟಾರ್ ಆ್ಯಂಡ್ ಡೈಸಿ ಅನ್ನೋ ವೆಬ್ಸೈಟ್ ಇಂದ ರಾಜು ತೊಗೊಂಡಿದ್ದಾರೆ. ಆ್ಯಂಡ್ ರೇಟ್ಸ್ ನಾನು ಯಾಕೆ ಹೇಳ್ತಾ ಇಲ್ಲ ಅಂದರೆ, ಸೊ ಆಫರ್ ಇರೋದಕ್ಕೆ ರಾಜು ಇಷ್ಟೆಲ್ಲ ತೊಗೊಂಡಿದ್ದಾರೆ, ಅದಕ್ಕಾಗಿ ರೇಟ್ ಹೇಳ್ತಾ ಇಲ್ಲ. ನೀವು ಒಂದ್ಸಲ ಹೋಗ್ಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡಿ, ಇನ್ನೂ ಆಫರ್ ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ, ರೇಟ್ ಕಮ್ಮಿ ಆಗ್ತಾ ಇರುತ್ತೆ, ಅದಕ್ಕಾಗಿ ನಾನು ಮೆನ್ಷನ್ ಮಾಡಿಲ್ಲ. ನಿಮಗೆ ಯಾವುದು ಪ್ರಾಡಕ್ಟ್ ಬೇಕೋ ನೀವು ಹೋಗಿ ನೋಡ್ಕೋಬೋದು ಡಿಸ್ಕ್ರಿಪ್ಷನಲ್ಲಿ. ಹಾಗೆ ನೀವು ಯಾರಿಗಾದರೂ ಗಿಫ್ಟ್ ಮಾಡಬೇಕಂದ್ರೂ ಇದರಲ್ಲಿ ಯಾವುದಾದ್ರೂ ಒಂದು ಐಟಮ್ ತೊಗೊಂಡು ಗಿಫ್ಟ್ ಮಾಡಿದ್ರು ಕೂಡ ತುಂಬಾ ಖುಷಿ ಆಗ್ತಾರೆ. ಅಥವಾ ನೀವು ಯಾರಿಗಾದರೂ ನಿಮ್ಮ ಅಕ್ಕನ ಮಗಳಿಗೋ ಅತ್ತೆ ಮಗಳಿಗೋ ಯಾರಿಗಾದರೂ ಮಕ್ಳು ಇರುತ್ತಲ್ವಾ, ಸೊ ಅಂಥವ್ರಿಗೆ ಗಿಫ್ಟ್ ಕೊಟ್ಟರೆ ತುಂಬಾ ಖುಷಿ ಪಡ್ತಾರೆ. ಅಥವಾ ನಿಮ್ಮ ಮಕ್ಳಿಗೇನೆ ತೊಗೋಬೋದು. ಈಗ ನೋಡಿ, ರಾಜು ನನಗೆ ಹೇಳ್ದೇ ತೊಗೊಂಡಿದ್ದಾರೆ, ಈಗ ಒಂದು ಕೂಡ ನನಗೆ ರಿಟರ್ನ್ ಮಾಡೋಕ್ಕೆ ಇಷ್ಟ ಇಲ್ಲ. ಬಟ್ ಇವಾಗ ಸದ್ಯಕ್ಕೆ ಯೂಸ್ ಆಗದೆ ಇರ್ಬೋದು ಕೆಲವೊಂದು, ಮುಂದೆ ಒಂದಲ್ಲ ಒಂದಿನ ಹಾಗೆ ಆಗುತ್ತಲ್ವಾ, ಹಾಗೆ ತೆಗೆದಿಡ್ತೀನಿ. ನನಗಂತೂ ತುಂಬ ಲೈಕ್ ಆಯಿತು, ಕ್ವಾಲಿಟಿ ವೈಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ರೇಟ್ ಕೊಡ್ಬೋದು ಅನ್ನಿಸ್ತು ನನಗೆ, ಅಂದರೆ ಇದು ಏನಂತ ಹೇಳ್ತಾರೆ, ಜೋಕಲಿ ಒಂದು ಹಿಂಗಿದೆ ಅಲ್ವಾ,
ಸೊ ಅದು ನನಗೆ ಏನು ಅಂದರೆ ಸ್ವಲ್ಪ ಭಯ ಆಗುತ್ತೆ ಏನು ಮಲಗಿಸುವಾಗ, ಅದು ಬಿಟ್ಟರೆ ಇನ್ನು ಉಳ್ಕಿದ್ದೆಲ್ಲ ಚೆನ್ನಾಗಿದೆ. ನೀವು ಒಂದ್ಸಲ ನೋಡಿ, ನಿಮ್ಗೆ ಯಾವುದಾದ್ರೂ ಬೇಕು ತಗೋಬೇಕು ಅನ್ಸಿದ್ರೆ ನೀವು ಹೋಗ್ಬಿಟ್ಟು ಆ ವೆಬ್ಸೈಟ್ನ ಚೆಕ್ ಮಾಡ್ಬೋದು. ಇನ್ನು ಅದರಲ್ಲಿ ಹಲವಾರು ರೀತಿಯಾದಂಥ ಪ್ರಾಡಕ್ಟ್ಸ್ಗಳು ಕೂಡ ಇದೆ, ನೀವು ಒಂದ್ಸಲ ಚೆಕ್ ಮಾಡಿ. ಸೊ ನೋಡಿದ್ರಲ್ವ ಫ್ರೆಂಡ್ಸ್, ಇವತ್ತು ನಮ್ಮ ಅಚ್ಚಿ ನಿಮಗೆ ಏನೆಲ್ಲ ತಗೊಂಡ್ವಿ ಅಂತ. ಸೊ ಕೇಳ್ತಾ ಇದ್ರಿ ಏನೆಲ್ಲ ಪರ್ಚೇಸ್ ಮಾಡಿದ್ರಿ ಹೇಳಿ ಹೇಳಿ ಅಂತ. ಸೊ ಇನ್ನು ಮುಂದೆ ಏನೇ ಪರ್ಚೇಸ್ ಮಾಡಿದ್ರು ನಮ್ಮ ಬೇಬಿಗೋಸ್ಕರ ಅದೆಲ್ಲದನ್ನು ಕೂಡ ನಾನು ನಿಮಗೆ ತಿಳಿಸ್ತೀನಿ. ಸೊ ನಿಮಗೂ ಹೆಲ್ಪ್ ಆಗತ್ತೆ. ಸೊ ಇವತ್ತಿನ ವ್ಲಾಗ್ ಇಷ್ಟೇ ಫ್ರೆಂಡ್ಸ್. ಸೊ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆ, ಹಾಗೆ ಯಾರೆಲ್ಲ ಡೆಲಿವರಿ ಆಗಿದ್ದಾರೋ ಅಥವಾ ಪ್ರೆಗ್ನೆಂಟ್ ಇದ್ದಾರೋ ಅವರಿಗೂ ಕೂಡ ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವ್ಲಾಗ್ನೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.